ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಚಪ್ಪಾಳೆ ಹೊಡೆಯೋದ್ರಿಂದ ಏನೆಲ್ಲ ಲಾಭಗಳಾಗತ್ತೆ, ಎಷ್ಟು ಚಪ್ಪಾಳೆಯನ್ನ ಒಂದು ದಿನಕ್ಕೆ ನಾವು ಹೊಡೆದ್ರೆ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಇರಿ ಸ್ನೇಹಿತರೆ. ಸ್ನೇಹಿತರೆ, ಯಾವ್ದಾದ್ರೂ ಒಂದು ಸಮಾರಂಭಗಳಿಗೆ ಹೋದ್ರೆ ನಾವು ಚಪ್ಪಾಳೆಯನ್ನ ಹೊಡೆಯೋದು ಸಾಮಾನ್ಯ. ಇನ್ನೊಬ್ಬರನ್ನ ಖುಷಿ ಪಡಿಸೋದಕ್ಕೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಚಪ್ಪಾಳೆಯನ್ನ ಹೊಡಿತಿರ್ತೀವಿ. ಆದ್ರೆ ಚಪ್ಪಾಳೆ ಹೊಡೆಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ, ನಿಮಗೆ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಆದ್ರೆ ಮರ್ತ್ ಬಿಟ್ಟಿರ್ತೀರಾ. ಅದನ್ನ ನೆನಪಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಅಂತವ್ರಿಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಚಪ್ಪಾಳೆ ಹೊಡೆಯೋದ್ರಿಂದ ಮೊದಲನೇದಾಗಿ ಚಿಕ್ಕ ಮಕ್ಕಳು ಮೆದುಳು ಚುರುಕಾಗತ್ತೆ. ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ಪ್ರತಿದಿನ ಚಪ್ಪಾಳೆಯನ್ನ ಹೊಡೆಯೋದಕ್ಕೆ ಅಭ್ಯಾಸ ಮಾಡಿಸಿ. ಎಷ್ಟು ಚಪ್ಪಾಳೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇದರಿಂದ ಅವ್ರೇನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ, ಅವರಲ್ಲಿ ಮರುವು ಜಾಸ್ತಿ ಇದ್ರೆ ಅದೆಲ್ಲವೂ ನಿವಾರಣೆ ಆಗತ್ತೆ, ಅವರ ಮೆದುಳು ಚುರುಕಾಗತ್ತೆ ಸ್ನೇಹಿತರೆ. ಈಗಂತೂ ಮಧುಮೇಹ ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮಧುಮೇಹಿಗಳು ಪ್ರತಿದಿನ ಚಪ್ಪಾಳೆ ಹೊಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಇದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಮಧುಮೇಹ ಇಲ್ಲದೆ ಇರೋರು ಮಾಡಿದ್ರೆ ಮಧುಮೇಹವನ್ನ ಬರದಂತೆ ತಡೆಗಟ್ಟಬಹುದು. ಬಿಪಿ ಇರೋರಿಗೂ ಇದು ತುಂಬಾನೇ ಪ್ರಯೋಜನಕಾರಿ. ಹೃದಯದ ಆರೋಗ್ಯವನ್ನ ಕಾಪಾಡತ್ತೆ, ಕರುಳಿನ ಆರೋಗ್ಯವನ್ನ ಕಾಪಾಡತ್ತೆ, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗೋ ರೀತಿ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋ ರೀತಿ ಮಾಡತ್ತೆ ಸ್ನೇಹಿತರೆ. ಚಪ್ಪಾಳೆ ಹೊಡೆಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕದ ಪೂರೈಕೆ ಕೂಡ ಆಗತ್ತೆ. ಹಾಗೆ ಚಪ್ಪಾಳೆ ಹೊಡೆಯೋದ್ರಿಂದ ಬಿಳಿ ರಕ್ತ ಕಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ, ರೋಗ ನಿರೋಧಕ ಶಕ್ತಿ ಇದರಿಂದ ಹೆಚ್ಚಾಗತ್ತೆ ಸ್ನೇಹಿತರೆ. ತುಂಬಾ ಜನಕ್ಕೆ ಮೂಳೆ ನೋವು, ಕೀಲು ನೋವು, ಕೈಗಳಲ್ಲಿ ನೋವು, ಕಾಲ್ಮೂಳೆ ನೋವು, ಬೆನ್ನಿನ ಮೂಳೆಗಳು ನೋವು, ಕುತ್ತಿಗೆಯ ಭಾಗ ನೋವು ಅಂತ ಹೇಳ್ತಿರ್ತಾರೆ ಅಲ್ವಾ, ಅಂಥವರಿಗೂ ಕೂಡ ಪ್ರಯೋಜನಕಾರಿ. ಚಪ್ಪಾಳೆ ಹೊಡೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಕೀಲು ನೋವೆಲ್ಲ ಮಾಯ ಆಗ್ಬಿಡತ್ತೆ ಸ್ನೇಹಿತರೆ. ಹಾಗೆ ಚಪ್ಪಾಳೆ ಹೊಡೆಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗಿ ಕೆಲಸ ನಿರ್ವಹಿಸುತ್ತೆ. ಅಜೀರ್ಣ ಉಂಟಾಗ್ತಿದೆ, ಸರಿಯಾಗಿ ತಿಂದಂತ ಆಹಾರ ಜೀರ್ಣ ಆಗ್ತಿಲ್ಲ, ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗ್ತಿದೆ, ಮತ್ತೆ ತುಂಬಾ ಮೂಡಿಯಾಗಿರ್ತೀನಿ, ತುಂಬಾ ಡಲ್ ಆಗಿರ್ತೀನಿ, ನಂಗೇನು ಕೆಲಸವನ್ನ ಮಾಡೋದಕ್ಕೆ ಆಗೋದೇ ಇಲ್ಲ, ತುಂಬಾ ಸೋಮಾರಿತನ ಕಾಡ್ತಾ ಇದೆ ಅನ್ನೋರು ಕೂಡ ಚಪ್ಪಾಳೆಯನ್ನ ಹೊಡೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ತುಂಬಾ ಜನಕ್ಕೆ ಶೀತ, ನೆಗಡಿ, ಕೆಮ್ಮು ಕಾಡ್ತಾ ಇರತ್ತೆ, ಅಂತ ಟೈಮಲ್ಲಿ ಚಪ್ಪಾಳೆಯನ್ನ ಹೊಡಿಬಹುದು. ಮತ್ತೆ ಅಸ್ತಮಾವನ್ನ ನಿವಾರಣೆ ಮಾಡುವಂತಹ ಶಕ್ತಿ ಕೂಡ ಈ ಚಪ್ಪಾಳೆಗೆ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ಕೂದಲು ಉದುರೋದನ್ನ ಕೂಡ ಇದು ನಿಯಂತ್ರಿಸುತ್ತೆ, ಕೂದಲು ಮತ್ತೆ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಚಪ್ಪಾಳೆ ಹೊಡೆಯೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಅಲ್ವಾ ಸ್ನೇಹಿತರೆ. ಅಸ್ತಮಾ ಇರೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ದೇಹದ ತೂಕ ಜಾಸ್ತಿ ಆಗಿದೆ, ಕಡಿಮೆ ಮಾಡ್ಕೊಳ್ಬೇಕು, ಡಯಟ್ ಮಾಡ್ತಿದ್ದೀನಿ, ಎಕ್ಸಸೈಸ್ ಮಾಡ್ತಿದ್ದೀನಿ ಅನ್ನೋರು ಕೂಡ ನಿಮ್ಮ ಒಂದು ಎಕ್ಸಸೈಸ್ ಅಲ್ಲಿ, ನಿಮ್ಮ ಒಂದು ಡೈಲಿ ರುಟೀನ್ ಅಲ್ಲಿ ಈ ಚಪ್ಪಾಳೆ ಹೊಡೆಯೋದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು. ಸ್ನೇಹಿತರೆ, ಚಪ್ಪಾಳೆ ಹೊಡೆಯೋದು ತುಂಬಾನೇ ಸುಲಭ. ಚಪ್ಪಾಳೆ ಹೊಡೆಯೋದ್ರ ಜೊತೆಗೆ ಕೆಲವೊಂದಷ್ಟು ವ್ಯಾಯಾಮಗಳನ್ನ ನೀವು ಮಾಡ್ಬೋದು. ಹೇಗೆ ಅಂತಂದ್ರೆ, ನೀವು ನಾರ್ಮಲ್ ಆಗಿ ಹೀಗೆ ಚಪ್ಪಾಳೆ ಹೊಡಿತೀರಾ ಅಲ್ವಾ, ಅದ್ರ ಜೊತೆಗೆ ನೀವು ಚಪ್ಪಾಳೆ ಹೊಡೆಯುವಾಗ ಈ ರೀತಿ ಎಕ್ಸಸೈಸ್ ಮಾಡೋದ್ರ ಮೂಲಕ ಚಪ್ಪಾಳೆಯನ್ನ ಹೊಡೆದ್ರೆ ಇನ್ನೂ ಹೆಚ್ಚು ಪ್ರಯೋಜನಗಳು ಸಿಗುತ್ತೆ. ಒಂದು ದಿನಕ್ಕೆ ಅಂದ್ರೆ ಒಂದು ಸಲ ನೀವು ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡಿದ್ರೆ ಅಂದ್ರೆ 300-500 ಚಪ್ಪಾಳೆಯನ್ನ ಹೊಡಿಬೇಕು. ಒಂದು ದಿನಕ್ಕೆ 300-500 ಚಪ್ಪಾಳೆಯನ್ನ ಹೊಡೆಯೋದ್ರಿಂದ ನೀವು ಇಷ್ಟೆಲ್ಲ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಸಾಧ್ಯ ಆದ್ರೆ ಒಂದು ಸಲ ಮಾಡಿ, ದಿನಕ್ಕೆ ಒಂದು ಸಲ, ಬೆಳಗ್ಗೆ ಅಥವಾ ಸಂಜೆ ಮಾಡಿ. ಟೈಮ್ ಇತ್ತು ಅಂದ್ರೆ ಎರಡು ಸಲ, ಬೆಳಗ್ಗೆ 1-300, ಸಂಜೆ 1-300, ಅಥವಾ ಬೆಳಗ್ಗೆ 1-500, ಸಂಜೆ 1-500, ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲು ಇಷ್ಟೆಲ್ಲ ಪ್ರಯೋಜನಗಳನ್ನ ನೀವು ಪಡ್ಕೋಬಹುದು. ಜೊತೆಗೆ ಇಡೀ ದಿನ ಖುಷಿ ಖುಷಿಯಿಂದ, ಲವಲವಿಕೆಯಿಂದ ಇರಬಹುದು ಸ್ನೇಹಿತರೆ. ಹಾಗಿದ್ರೆ ಯಾವ ರೀತಿ ಚಪ್ಪಾಳೆಯನ್ನ ಹೊಡಿಬಹುದು? ನಾರ್ಮಲ್ ಆಗಿ ಹೇಗೆ ಹೊಡಿತೀವಿ ಚಪ್ಪಾಳೆ, ಅದನ್ನ ಬಿಟ್ಟು ಇನ್ಯಾವ ರೀತಿ ಚಪ್ಪಾಳೆ ಹೊಡೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು ಅಂತ ನಾನು ಇವಾಗ ತಿಳಿಸ್ತೀನಿ. ನೋಡಿ, ಈ ರೀತಿ ಕೈನ ಮೇಲೆ ಈ ರೀತಿ ಮಾಡಿ ಈ ರೀತಿ ಚಪ್ಪಾಳೆಯನ್ನ ನೀವು ಹೊಡಿಬಹುದು. ನೋಡಿ, ಈ ರೀತಿ ಹಿಂದೆ ಮುಂದೆ ಈ ರೀತಿ ಕೂಡ ಮಾಡ್ಬೋದು. ಎಲ್ಲವನ್ನು ಒಂದು 20-20 ಟೈಮ್ಸ್ ಈ ರೀತಿ ಮಾಡಿ, ಮತ್ತೆ ಈ ಸೈಡ್ ಮೇಲೆ, ಈ ಸೈಡ್ ಕೆಳಗೆ, ನೋಡಿ ಮೇಲೆ ಈ ಕಡೆ ಕೆಳಗೆ, ಈ ರೀತಿ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ನಂತರ ಈ ರೀತಿ ನೋಡಿ, ಈ ರೀತಿ ಮಾಡಿದ್ರೆ ತುಂಬಾನೇ ಒಳ್ಳೆ ಪ್ರಯೋಗ. ನೋಡಿ, ಈ ರೀತಿ ಕೂಡ ನೀವು ಚಪ್ಪಾಳೆ ಹೊಡಿಬಹುದು. ಈ ರೀತಿ
ಚಪ್ಪಾಳೆಯನ್ನ ಹೊಡೀರಿ. ಸಾಮಾನ್ಯವಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಾವು ಈ ರೀತಿ ಚಪ್ಪಾಳೆಯನ್ನ ಹೊಡಿತಿರ್ತೀವಿ. ಅದ್ರ ಬದಲು ಈ ರೀತಿ ಎಕ್ಸಸೈಸ್ ಮಾಡಿಕೊಂಡು ನೀವು ಚಪ್ಪಾಳೆಯನ್ನ ಹೊಡೆದ್ರೆ ಖಂಡಿತವಾಗ್ಲೂ ನಿಮ್ಗೆ ಬೋರ್ ಅನ್ಸೋದಿಲ್ಲ, ಜೊತೆಗೆ ನಿಮ್ಮ ಬಾಡಿಗೂ ಕೂಡ ಇನ್ನೂ ಒಳ್ಳೆ ಎಕ್ಸಸೈಸ್ ಆಗತ್ತೆ, ಇನ್ನೂ ಒಳ್ಳೆ ವರ್ಕೌಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಟ್ರೈ ಮಾಡಿ ಸ್ನೇಹಿತರೆ, ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿಸಿ, ಅವರ ಮೆದುಳು ತುಂಬಾ ಚುರುಕಾಗತ್ತೆ. ಕೆಲವರು ತುಂಬಾ ದೊಡ್ಡವರಾಗಿದ್ರು ಮರೆವಿನ ಸಮಸ್ಯೆ ಇರುತ್ತೆ, ಮರಿತಾ ಇರ್ತಾರೆ ಎಲ್ಲವನ್ನು, ಅಂತವರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೆದುಳು ಚುರುಕಾಗತ್ತೆ. ಇಡೀ ದಿನ ಲವಲವಿಕೆಯಿಂದ ಇರಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು 300-500 ಚಪ್ಪಾಳೆ ಹೊಡೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ದಿನ ಮಾಡ್ಬೇಕು ಅಂತ ಕೇಳ್ತೀರಾ? ಇಂತಿಷ್ಟು ದಿನ ಅಂತ ಇಲ್ಲ, ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬೇಕು ನೀವು. ಅವಾಗ ಖಂಡಿತ ಪ್ರತಿದಿನ ಇದರಿಂದ ನೀವು ಪ್ರಯೋಜನವನ್ನ ಪಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.